ಲೋಕಸಭಾ ಚುನಾವಣಾ ಅಖಾಡಕ್ಕೆ ಅಮಿತ್ ಶಾ ಎಂಟ್ರಿ ಕೊಡ್ತಿದ್ದಾರೆ. ಇವತ್ತು ರಾತ್ರಿ ಬೆಂಗಳೂರಿಗೆ ಅಮಿತ್ ಶಾ ಆಗಮಿಸ್ತಾ ಇದ್ದಾರೆ. ಏಕೆ ಬ್ರದರ್ಸ್ ತವರಿನಿಂದಲೇ ಎಲೆಕ್ಷನ್ ಕಹಳೆ. ಇವತ್ತು ರಾತ್ರಿ ಬೆಂಗಳೂರಿಗೆ ಅಮಿತ್ ಶಾ ಎಂಟ್ರಿ ಕೊಡ್ತಾ ಇದ್ದಾರೆ. ಡಿಕೆ ಬ್ರದರ್ಸ್ ತವರಿನಿಂದಲೇ ಎಲೆಕ್ಷನ್ ರಣಕಹಳೆ ಮೊಳಗಿಸಲಿದ್ದಾರೆ. ಡಿಕೆ ಬ್ರದರ್ಸ್ ತವರಿನಿಂದಲೇ ಬಿಜೆಪಿ ಚಾಣಕ್ಯ ಕಹಳೆ ಮೊಳಗಿಸಲಿದ್ದಾರೆ. ರೋಡ್ ಶೋ ಸರಣಿ ಸಭೆ ಸಮಾವೇಶದಲ್ಲಿ ಅಮಿತ್ ಶಾ ಭಾಗಿಯಾಗಲಿದ್ದಾರೆ. ಇವತ್ತು ರಾತ್ರಿ 11 ಗಂಟೆಗೆ ಅಮಿತ್ ಶಾ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಡಿಕೆ ಬ್ರದರ್ಸ್ ಕ್ಷೇತ್ರದಲ್ಲೇ ಕೇಸರಿ ಪಡೆ ಶಕ್ತಿ ಪ್ರದರ್ಶನವನ್ನ ನಡೆಸಲಿದೆ. ನಾಳೆ ಚನ್ನಪಟ್ಟಣದಲ್ಲಿ ಅಮಿತ್ ಶಾ ರೋಡ್ ಶೋ ಇದೆ. ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಗೆಲುವಿಗಾಗಿ ರಣತಂತ್ರವನ್ನ ಹೆಣಿಲಾಗ್ತಾ ಇದೆ. ಕರ್ನಾಟಕ ಚುನಾವಣಾ ರಣಕಣದಲ್ಲಿ ಅಮಿತ್ ಶಾ ರಣಕಹಳೆಯನ್ನ ಮೊಳಗಿಸಲಿದ್ದಾರೆ. ಇವತ್ತು ರಾತ್ರಿ ಬೆಂಗಳೂರಿಗೆ ಎಂಟ್ರಿ ಕೊಡ್ತಾರೆ ಅಮಿತ್ ಶಾ. ರೋಡ್ ಶೋ ಸರಣಿ ಸಭೆ ಸಮಾವೇಶ ಅಮಿತ್ ಶಾ ಭಾಗಿಯಾಗ್ತಾರೆ. ಇವತ್ತು ರಾತ್ರಿ 11 ಗಂಟೆಗೆ ಅಮಿತ್ ಶಾ ಬೆಂಗಳೂರಿಗೆ ಬರ್ತಾರೆ. ನಾಳೆಯಿಂದ ಸರಣಿ ಕಾರ್ಯಕ್ರಮಗಳಿದೆ. ಡಿಕೆ ಬ್ರದರ್ಸ್ ಕ್ಷೇತ್ರದಲ್ಲೇ ಕೇಸರಿ ಪಡೆ ಶಕ್ತಿ ಪ್ರದರ್ಶನವನ್ನ ನಡೆಸಲಿದೆ. ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಸಂಪರ್ಕದಲ್ಲಿದ್ದಾರೆ. ರವಿ ಶಿವರಾಮ್, ಅಮಿತ್ ಶಾ ಎಂಟ್ರಿ ಕೊಡ್ತಾ ಇದ್ದಾರೆ ಇವತ್ತು ರಾತ್ರಿ, ನಾಳೆ ಸರಣಿ ಕಾರ್ಯಕ್ರಮಗಳಿದೆ, ಏನೆಲ್ಲ ಕಾರ್ಯಕ್ರಮಗಳಿದೆ? ಮತ್ತೊಂದು ಕಡೆ ಡಿಕೆ ಬ್ರದರ್ಸ್ ತವರು ನೆಲದಲ್ಲೇ ಬಿಜೆಪಿ ಚಾಣಕ್ಯನ ರಣಕಹಳೆ, ಯಾವ ರೀತಿ ತಯಾರಿಗಳಾಗಿದೆ? ಶ್ವೇತಾ, ನಾಳೆ ಅಮಿತ್ ಶಾ ಅವರು ರಾಜ್ಯಕ್ಕೆ ಬರ್ತಾ ಇದ್ದಾರೆ, ಸಾರಿ ಇವತ್ತು ರಾತ್ರಿ ಬೆಂಗಳೂರಿಗೆ ಬರ್ತಾ ಇದ್ದಾರೆ, ನಾಳೆ ಚನ್ನಪಟ್ಟಣದಲ್ಲಿ ರೋಡ್ ಶೋವನ್ನು ಕೂಡ ಮಾಡ್ತಾರೆ. ಶ್ವೇತಾ, ಬಹಳ ಕ್ವಿಕ್ ಆಗಿ ನಾಳೆ ಅಮಿತ್ ಶಾ ಅವರು ರೋಡ್ ಶೋ ಮಾಡುವಂತ ವಾಹನದ ಮೇಲೆ ಇದ್ಕೊಂಡು ನಾನೀಗ ಮಾತಾಡ್ತಾ ಇದ್ದೇನೆ. ಆ ವಾಹನದ ವಿಶೇಷತೆ ಏನು? ಅವರು ಅಮಿತ್ ಶಾ ಅವರು ಮಾಡುವಂತ ರೋಡ್ ಶೋ ಮಾಡುವಂತ ವಾಹನದ ಕಳೆದ ಬಾರಿಯ ಒಂದು ವಿಶೇಷತೆಗೂ ಈ ಬಾರಿ ವಿಶೇಷತೆಗೂ ಏನಿದೆ ವ್ಯತ್ಯಾಸಗಳನ್ನು ಅಂತ ನಾನು ತೋರಿಸ್ತೇನೆ. ಇವತ್ತು ಬಿಜೆಪಿ ಕಚೇರಿಯಲ್ಲಿ 3 ಬಸ್ಗಳಿಗೆ ಚಾಲನೆಗಳನ್ನು ಕೊಡಲಾಗಿದೆ. ಯಾಕೆಂದ್ರೆ 8 ಕ್ಲಸ್ಟರ್ಗಳಲ್ಲಿ ನರೇಂದ್ರ ಮೋದಿ ಅವರು ಸಮಾವೇಶವನ್ನು ಮಾಡ್ತಾರೆ, ಹಾಗೇನೆ ಅಮಿತ್ ಶಾ ಅವರು ರೋಡ್ ಶೋಗಳನ್ನು ಮಾಡ್ತಾರೆ. ಹಾಗಾಗಿ ವಿಶೇಷವಾದ ಬಸ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ತಾವು ಗಮನಿಸ್ತಾ ಇದ್ರಿ, ಇಲ್ಲಿ ಸುಮಾರು 7-8 ಜನ ಕುಳಿತುಕೊಂಡು ಮೀಟಿಂಗ್ ಅನ್ನು ಕೂಡ ಮಾಡುವಂತ ಒಂದು ಸೀಟಿನ ವ್ಯವಸ್ಥೆ ಕೂಡ ಇದಾವೆ. ಯಾಕೆಂದ್ರೆ ಅಮಿತ್ ಶಾ ಇರಬಹುದು, ರಾಜನಾಥ್ ಸಿಂಗ್ ಇರಬಹುದು, ಯೋಗಿ ಆದಿತ್ಯನಾಥ್ ಇರಬಹುದು, ನರೇಂದ್ರ ಮೋದಿ ಅವರು ಇವರೆಲ್ಲರೂ ಕೂಡ ರೋಡ್ ಶೋವನ್ನು ಮಾಡುವ ಸಂದರ್ಭದಲ್ಲಿ ಇದೇ ಬಸ್ಗಳನ್ನು ಬಳಸಿ ರೋಡ್ ಶೋವನ್ನು ಮಾಡ್ತಾರೆ. ಹಾಗೇನೆ ನನ್ನ ಮುಂಭಾಗದಲ್ಲಿ CCTV ಕ್ಯಾಮೆರಾಗಳನ್ನು ಕೂಡ ಹಾಕಲಾಗಿದೆ. ಆ ಡಿಸ್ಪ್ಲೇಯನ್ನು ಕೂಡ ಗಮನಿಸಬಹುದು. ಯಾಕೆಂದರೆ VVIPಗಳು ಬಂದು ರೋಡ್ ಶೋವನ್ನು ಮಾಡುವಾಗ ಯಾವುದೇ ಅಹಿತಕರ ಘಟನೆಗಳಿರ್ಬೋದು, ಅಕ್ಕಪಕ್ಕದಲ್ಲಿ ಆಗುವಂಥ ಸಮಸ್ಯೆಗಳಿರ್ಬೋದು, ಜನರ ಒಂದು ಚೀರಾಟ ಇರಬಹುದು, ಮತ್ತು ಭದ್ರತಾ ದೃಷ್ಟಿಯಿಂದ ಈ ಬಸ್ಗಳಿಗೆ CC ಕ್ಯಾಮೆರಾಗಳನ್ನು ಕೂಡ ಹಾಕಲಾಗಿದೆ. ಆ ಡಿಸ್ಪ್ಲೇಯನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಹಾಗೆಯೇ ಶ್ವೇತಾ, ತಾವು ಕೇಳ್ತಾ ಇದ್ರಿ, ನಾಳೆ ಅಮಿತ್ ಶಾ ಅವರು ಬಂದು ಸಮಾವೇಶವನ್ನು ಮೊದಲ ಬಾರಿಗೆ ಮಾಡ್ತಾ ಇದ್ದಾರೆ. ಇವತ್ತು ರಾತ್ರಿ ಬೆಂಗಳೂರಿಗೆ ಬರುವಂಥ ಅಮಿತ್ ಶಾ ಅವರು ನಾಳೆ ಬೆಳಿಗ್ಗೆ 12 ಗಂಟೆಗೆ ಆ ಒಂದು ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಅರಮನೆ ಮೈದಾನದಲ್ಲಿ ಸಮಾವೇಶಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಅದರಲ್ಲೂ ಪ್ರಮುಖವಾಗಿ 4 ಕ್ರಿಟಿಕಲ್ ಲೋಕಸಭಾ ಕ್ಷೇತ್ರಗಳು ಎನ್ನುವಂಥದ್ದು ಏನಿದೆ, ಅದು ದಾವಣಗೆರೆ ಇರಬಹುದು, ಚಿಕ್ಕಬಳ್ಳಾಪುರ ಇರಬಹುದು, ಬೆಂಗಳೂರು ರೂರಲ್ ಇರಬಹುದು, ತುಮಕೂರು ಇರಬಹುದು. ಈ ಒಂದು 4 ಲೋಕಸಭಾ ಕ್ಷೇತ್ರಗಳ ಸಮಾವೇಶವನ್ನು ಅಥವಾ ಕೋರ್ ಕಮಿಟಿ ಸಭೆಯನ್ನು ಕೂಡ ಅಮಿತ್ ಶಾ ಅವರು ನಡೆಸೋರಿದ್ದಾರೆ. ದಾವಣಗೆರೆಯಲ್ಲಿ GM ಸಿದ್ದೇಶ್ವರರ ಪತ್ನಿ ಗಾಯತ್ರಿ ಸಿದ್ದೇಶ್ವರ ಅವರಿಗೆ ಟಿಕೆಟನ್ನು ಕೊಟ್ಟಿದ್ದರ ಬಗ್ಗೆ ಒಂದಿಷ್ಟು ಆರಂಭದಲ್ಲಿ ತಕರಾರುಗಳು ಎದ್ದವು. ಅದಾದ ಬಳಿಕ ತುಮಕೂರಲ್ಲಿ ಸೋಮಣ್ಣ ಮತ್ತು ಮಾಧುಸ್ವಾಮಿ ಅವರ ನಡುವೆ ಒಂದಿಷ್ಟು ಮಾತಿನ ಚಕಮಕಿಗಳು ನಡೆದವು. ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆ ಅವರು ಬಂದಿದ್ದರಿಂದ ಒಂದಿಷ್ಟು ವ್ಯತ್ಯಾಸಗಳಾಗಿದ್ದವು. ಹಾಗಾಗಿ ಮತ್ತು ಚಿಕ್ಕಬಳ್ಳಾಪುರದಲ್ಲಿ SR ವಿಶ್ವನಾಥ್ ಮತ್ತು ಸುಧಾಕರ್ ನಡುವೆ ಒಂದಿಷ್ಟು ಟಿಕೆಟ್ಗಾಗಿ ಸಾಕಷ್ಟು ಚರ್ಚೆಗಳು ವಾಗ್ವಾದಗಳು ಕೂಡ ಆದವು. ಈ ಕಾರಣಕ್ಕೋಸ್ಕರ ಅಮಿತ್ ಶಾ ಅವರು ಆ 4 ಲೋಕಸಭಾ ಕ್ಷೇತ್ರಗಳ ಒಂದು ಕೋರ್ ಕಮಿಟಿ ಸಭೆಯನ್ನು ಕರೆದಿದ್ದಾರೆ. ಆ ಸಭೆಯಲ್ಲಿ ಆಯಾ ಭಾಗದ ಅಭ್ಯರ್ಥಿಗಳಿರಬಹುದು, ಪದಾಧಿಕಾರಿಗಳಿರಬಹುದು ಕೂಡ ಭಾಗಿಯಾಗ್ತಾರೆ. ಮಧ್ಯಾಹ್ನ 3 ಗಂಟೆಗೆ ಅರಮನೆ ಮೈದಾನದಲ್ಲಿ ಶಕ್ತಿ ಕೇಂದ್ರದ ಪ್ರಮುಖರ ಸಮಾವೇಶವನ್ನು ಕೂಡ ನಡೆಸ್ತಾರೆ. ಅದರಲ್ಲಿ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಸೆಂಟ್ರಲ್ ಸೇರಿದಂತೆ 3-4 ಕ್ಷೇತ್ರಗಳ ಒಂದು ಶಕ್ತಿ ಕೇಂದ್ರದ ಪ್ರಮುಖರ ಜೊತೆ ಸಮಾವೇಶವನ್ನು ಮಾಡಿ ಸಂಜೆ 6 ಗಂಟೆಗೆ ಚನ್ನಪಟ್ಟಣಕ್ಕೆ ಹೋಗಿ ರೋಡ್ ಶೋವನ್ನು ಮಾಡ್ತಾರೆ. ವಿಶೇಷ ಅಂತ ಹೇಳಿದರೆ ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಅವರ ವಿರುದ್ಧ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರನ್ನು ಮೊದಲ ಬಾರಿಗೆ ಬಿಜೆಪಿಗೆ ಕರೆದುಕೊಂಡು ಬಂದು ಅವರಿಗೆ ಟಿಕೆಟನ್ನು ಕೊಡಲಾಗಿದೆ. ಸ್ವತಃ DCM ಆಗಿರುವಂಥ ಡಿಕೆ ಶಿವಕುಮಾರ್ ಮತ್ತು ಅವರ ಸಹೋದರ
ಆ ಡಿ ಕೆ ಸುರೇಶ್ ಅವರ ವಿರುದ್ಧ ಅಮಿತ್ ಶಾ ಅವರೇ ಬಂದು ಒಂದು ಪ್ರಚಾರವನ್ನು ಮಾಡುವುದರ ಮೂಲಕ, ರೋಡ್ ಶೋವನ್ನು ಮಾಡುವುದರ ಮೂಲಕ ಶತಾಯಗತಾಯ ಡಾಕ್ಟರ್ ಮಂಜುನಾಥ್ ಅವರನ್ನು ಗೆಲ್ಲಿಸುವ ನಿಟ್ಟಿನಲ್ಲಿ ಅಮಿತ್ ಶಾ ಅವರೇ ಸ್ವತಃ ಅಖಾಡಕ್ಕೆ ಇಳಿದಿದ್ದಾರೆ. ಯಾಕೆ ಈ ಒಂದು ರೋಡ್ ಶೋ ಇರಬಹುದು ಮತ್ತು ಅಮಿತ್ ಶಾ ಅವರು ನಾಳೆ ಬಂದು ಭಾಗವಹಿಸ್ತಿರುವಂತಹ ಕಾರ್ಯಕ್ರಮ ವಿಶೇಷ ಅಂತ ಹೇಳಿದರೆ, ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯನ್ನು ಮಾಡಿಕೊಂಡಿದೆ. ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಇದ್ದಂಥ ಸಿನಾರಿಯೋ ಬದಲಾಗಿದೆ. ಈ ಬಾರಿ ಬಿಜೆಪಿ ಮತ್ತು ಜೆಡಿಎಸ್ ಹೊಂದಾಣಿಕೆಯನ್ನು ಮಾಡಿಕೊಂಡು ಅಲ್ಲಿ ಡಾಕ್ಟರ್ ಮಂಜುನಾಥ್ ಅವರನ್ನು ಕಣಕ್ಕಿಳಿಸಿರುವುದರ ಜೊತೆಗೆ ಸ್ವತಃ ಕುಮಾರಸ್ವಾಮಿ ಅವರು ಕೂಡ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಅಕ್ಕಪಕ್ಕದ ಜಿಲ್ಲೆಗಳು ಮಂಡ್ಯ ಇರಬಹುದು, ಬೆಂಗಳೂರು ಗ್ರಾಮಾಂತರ ಇರಬಹುದು, ಆ ಭಾಗದಲ್ಲಿ ಅಮಿತ್ ಶಾ ಅವರು ಬಂದು ರೋಡ್ ಶೋವನ್ನು ಮಾಡುವುದರ ಜೊತೆಗೆ ಅಲ್ಲಿ ಒಂದು ಮೂರ್ನಾಲ್ಕು ಕ್ಷೇತ್ರಗಳ ಮೇಲೆ ಪರಿಣಾಮವನ್ನು ಬೀರಬಹುದು ಎನ್ನುವ ಕಾರಣಕ್ಕೋಸ್ಕರ ಸ್ವತಃ ಕೇಂದ್ರ ಸಚಿವರಾಗಿರುವಂತಹ, ಕೇಂದ್ರದ ಗೃಹ ಮಂತ್ರಿಯಾಗಿರುವಂತಹ ಅಮಿತ್ ಶಾ ಅವರು ನಾಳೆ ರೋಡ್ ಶೋನಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಆ ಒಂದು ಕಡ ಹೇಗಿರುತ್ತೆ ಅನ್ನುವಂಥ ಕುತೂಹಲ ಇದೆ. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಇರಬಹುದು ಮತ್ತು ಕಾಂಗ್ರೆಸ್ಸಿಗರಿರಬಹುದು ತನ್ನ ಅಭ್ಯರ್ಥಿಯನ್ನು ಗೆಲ್ಲಿಸೋದಕ್ಕೆ ಶತಾಯಗತೆ ಪ್ರಯತ್ನವನ್ನು ಮಾಡ್ತಿರುವ ಹೊತ್ತಿಗೆ ಸ್ವತಃ ಈಗ ಕೇಂದ್ರದ ನಾಯಕರುಗಳೇ ಬಂದು ರಾಜ್ಯ ನಾಯಕರುಗಳ ಜೊತೆ ಸೇರಿ ರೋಡ್ ಶೋವನ್ನು ಮಾಡ್ತಾ ಇರುವಂತದ್ದು ನಾಳೆಯ ಅಮಿತ್ ಶಾ ಅವರ ರೋಡ್ ಶೋನ ವಿಶೇಷತೆ ಅಂತ ಅನಿಸುತ್ತೆ. ಎಸ್, ಥ್ಯಾಂಕ್ ಯು ರವಿ ಶಿವರಾಮ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.